ಹುಡುಕಿದ್ರು ನಮ್ ದೌಗಳೇ ಸಿಗ್ಲಿಲ್ಲವಲ್ಲೋ. ಮಾಮೂಲು, ಈ ಸತಿನೂ ಮೋಸ ಹೋದ್ವಿ. ಹೌದು ಕಣೋ, ಈಗೇನೋ ಮಾಡೋದು. ಇದು ಅವ್ರ ಮನೆ ಅಲ್ಲ ಅನ್ಕಾಣ್ತು, ಬೇರೆ ಯಾರ್ದೋ ಮನೆ ಇರ್ಬೇಕು. ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ಕಳ್ಸ್ಕೊಳ್ಳೋಣ. ಬಾ. ಯಾರು ನೀವು? ವೀರಪ್ಪನ್ ಗೊತ್ತಾ? ಅವನ್ ಚಿಕ್ಕಪ್ಪನ್ ಮಗ ಬೈರಪ್ಪ ನಾನು. ನೋಡಿ, ಈ ಮನೆಯಲ್ಲಿ ಭಾರಿ ಹಣ ಇದೆ. 50-50. ಯೋ, ನಾವಿಬ್ರು ಕಳ್ರಲ್ಲ ಕಣಯ್ಯ. ಯಾವ ಕಳ್ಳನು ಕದಿಯೋಗ್ ಬಂದಿದ್ದೀನಂತ ಒಪ್ಕೋತಾನೆ? ಮಧ್ಯ ರಾತ್ರಿಲಿ ಮನೆಗ್ ನುಗ್ಗಿ ಕಳ್ರಲ್ಲ ಅಂತ ಹೇಳ್ತೀರಾ? ಇವನ್ ಜೊತೆ ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ ನಾವಿಬ್ರು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗತ್ತೆ. ಮೊದ್ಲು ಜಾಗ ಖಾಲಿ ಮಾಡೋಣ. 1-2-3. ಬಿಡ್ರಿ, ಕಳ್ರು ನಾವಲ್ಲ. ಅಲ್ಲಿ ಬರ್ತಾನಲ್ಲ ದಡಿಯ, ಅವನು ಕಳ್ಳ. ಅವರು ನಮ್ಮ ಯಜಮಾನ್ರು ಸರ್. ಸತ್ಯವಾಗ್ಲೂ ನಾವು ಕಳ್ತನ ಮಾಡಕ್ ಬಂದಿಲ್ಲ ಸರ್. ನೀವು ಕಳ್ತನ ಮಾಡಕ್ ಬಂದಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಮತ್ ಯಾಕೆ ಬಂದಿದ್ದೀರಾ? ಕಮಾನ್, ಟೆಲ್ ಮಿ ದಿ ಟ್ರೂತ್. ಸರ್, ಇಬ್ರು ಹುಡುಗಿರು ರಾಂಗ್ ಅಡ್ರೆಸ್ ಕೊಟ್ರು, ಅವ್ರು ಹುಡ್ಕೊಂಡ್ ಬಂದ್ವಿ. ಹೌದು ಸರ್, ಇದು ಕೂಡ ಆ ಇಬ್ರು ಹುಡುಗಿರ್ ಮನೆ ಅಂತ ತಿಳ್ಕೊಂಡು ಒಳಗ್ ಬಂದ್ವಿ. ಬೇರೆಯವ್ರ ಮನೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲೂ ಬರ್ತಾ ಇರ್ಲಿಲ್ಲ. ಇಡಿಯಟ್ಸ್, ಯಾರು ಇಬ್ರು ಹುಡುಗಿರ್ ಫೋನ್ ಮಾಡಿದ್ರೆ ಯಾರ ಮನೆ ಅಂತ ನೋಡಿದ್ರೆ ನುಗ್ಗೋದಾ? ನಾನ್ ಪೊಲೀಸ್ಗೆ ಫೋನ್ ಮಾಡಿದ್ರೆ ಏನಾಗತ್ತೆ ಗೊತ್ತಾ? ಇದು ನಿಮ್ ತಪ್ಪಲ್ಲ, ನಿಮ್ ವಯಸ್ಸಿನ ತಪ್ಪು. ಈ ವಯಸ್ಸಿನಲ್ಲಿ ಎಲ್ಲರೂ ಮಾಡೋ ತಪ್ಪೇ ಇದು. ಬಿಡ್ರಪ್ಪ, ನೋಡಿ, ಇನ್ಮೇಲೆ ಹೀಗೆ ಮಾಡಬೇಡಿ. ಓಕೆ, ಐ ಹ್ಯಾವ್ ಎಕ್ಸ್ಕ್ಯೂಸ್ ಯು. ನೀವು ಹೋಗ್ಬಹುದು. ಥ್ಯಾಂಕ್ ಯು ಸರ್. ದಾರಿ ಈ ಕಡೆ, ಈ ಕಡೆ. ಸಾರಿ ಸಾರಿ ಸರ್.